ನಾಗಲಿಂಗಜ್ಜವ್ರು ಎಲ್ಲಿಗೆ ಬಂದರು ಅಂದ್ರೆ ನವಲಗುಂದ ಮೌನೇಶ್ವರನ ಗುಡಿಗೆ ಬರ್ತಾರೆ. ನವಲಗುಂದದ ಮೌನೇಶ್ವರನ ಗುಡಿಗೆ ಬರ್ತಾರ, ಜ್ವರ ಬಂದಿರ್ತಾವ, ಜ್ವರದಲ್ಲಿ ಒಂದು ಗುಡಿಯಾಗಿ ಬಂದು ಮಲಗಿರ್ತಾರ, ಚಳಿ ಜ್ವರ ಬಂದಿರ್ತಾವ. ಅಲ್ಲಿ ಗುಡಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರ, ಗಂಟೆ ಹೊಡೆಯೋದು, ದೇವ್ರಿಗೆ ಊದಿನ ಕಡ್ಡಿ ಬೆಳಗೋದು, ಹೋಗೋದು, ಗಂಟೆ ಹೊಡೆದು ದೇವ್ರಿಗೆ ಊದಿನ ಅಲ್ಲೇ ಮೂಲೆಯಂಗ್ ಮಕ್ಕೊಂಡದ್ರಂತ ನಡಗಲಕತ್ತಿದ್ರಂತ ನಾಗಲಿಂಗಜ್ಜ. ಹಾ ಅಂತ ಅವ್ರಿಗೇನು ಜ್ವರ ಬಂದಂಗೆ ಮಾಡ್ರೆ ದೇವ್ರಿಗೆ ಅಂತ ಜ್ವರ ಬರ್ತಾವನು, ಮಹಾತ್ಮರಿಗೆ ಅಂತ ಜ್ವರ ಬರ್ತಾವೇನು? ಅಲ್ಲೊಂದು ಪವಾಡ ಮಾಡಬೇಕಾಗ್ಯದ. ಯಾರು ಬಂದ್ರೂ ಅವರು ಮುನುಗಲಕತ್ತ್ಯಾರ, ಯಾರೂ ನೋಡವಲ್ರು. ನಿಮ್ಮ ಕಣ್ಣಿಗೆ ಏನನ್ನೋ ಒಂದು ನಾಯಿ ಕುನ್ನಿ ಏನನ್ನ ಯಾರನ್ನ ಹೊಡೆದಿದ್ರಂದ್ರೆ ಅದಕ್ಕೊಂದಿಷ್ಟು ನೋಡ್ರಿ ಕಣ್ಣೆತ್ತಿ. ಮನೆ ಬಾಗಿಲಾಗಿ ಯಾರಿಗೇನ ಒಂದಿಷ್ಟು ಕಣ್ಣಾಗ ದುಃಖ ಆಗಿತ್ತಂದ್ರೆ ಹೋಗಿ ಸಂಬಳಸ್ರಿ, ಚಿಂತೆ ಮಾಡಿಬಿಡ್ರಿ, ನಾ ಏನೇನು ಧೈರ್ಯ ಕೊಡ್ರಿ. ಚಲೋ ಆಗ್ಯದ, ಭಾಳ ಉರಿತಿದ್ದ ಮಗ ಅನ್ಬೇಡ್ರಿ. ಬಾಜು ಮನೆಗೆ ಯಾರಿಗೇನು ಏನೇನು ಕಷ್ಟ ಆಯಿತು, ಒಂದು ಪ್ರಾಣಿಗೆ, ಒಂದು ಪಶು ಪಕ್ಷಿಗೆ, ಯಾರಿಗೇನು ಏನೇನು ರೋಗ ಬಂತು, ಏನೇನು ಕಷ್ಟ ಬಂದ್ರೆ ಹೋಗ್ರಿ ಸಂಬಳಸ್ರಿ, ತಲೆ ಮೇಲೆ ಕೈ ಇಡ್ರಿ, ಏನು ಮಾಡಬೇಡ್ರಿ. ಕರಿಬಸವ ತಾತ ಅದನ ಮರುಳಮ್ಮ ಅಂತ ಸ್ವಾಮಿಗಳದಾರ, ಮೌನೇಶ್ವರ ಅದನ, ಚಿಂತೆ ಮಾಡಿಬಿಡ್ರಿ, ಧೈರ್ಯ ಕೊಡ್ರಿ. ಆ ಮನುಷ್ಯ ಮತ್ತೆ ಒಂದು ವರ್ಷ ಬದುಕ್ತಾನೆ. ಒಬ್ರಿಗೊಬ್ಬರು ಸಹಾಯ ಮಾಡ್ಬೇಕು, ಒಬ್ಬರು ತಲೆ ಮೇಲೆ ಒಬ್ರು ಕೈ ಇಡಬೇಕು, ಒಬ್ರು ತಲೆ ಮೇಲೆ ಕಾಲಿಡಬೇಡ, ಒಬ್ರು ತಲೆ ಮೇಲೆ ಒಬ್ರು ತಂದು ಕೈ ಇಡಬೇಕು, ಒಬ್ರು ತಲೆ ಮೇಲೆ ತಂದು ಕಾಲಿಡಬಾರ್ದು, ಒಬ್ಬರು ಹೊಟ್ಟೆ ಮೇಲೆ ಒಂದಿಷ್ಟು ಕೈ ಇಟ್ಟು ಸಂಭಾಳಿಸ್ಬೇಕು, ಅವ್ರ ಹೊಟ್ಟೆ ಮೇಲೆ ಕಾಲಿಡಬಾರ್ದು. ಜ್ವರ ಬಂದು ನಡಗಲಕತ್ತಾರ ನಾಗಲಿಂಗಜ್ಜ, ಯಾರನ್ನು ಹೊಳ್ಳಿ ನೋಡಲಿಲ್ಲಂತ. ಎಲ್ಲರೂ ಹೋದ ಮೇಲೆ ಒಬ್ಬ ಹೆಣ್ಮಗಳು ಬರ್ತಾಳೆ, ಭಾಳ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು, ಅತಿ ಸುಂದರಿ ಚೆಲುವಿ. ಜಾತಿಯಿಂದ ಕನಿಷ್ಠವಾಗಿದ್ದರೂ ಕೂಡ ಹೃದಯ ಶ್ರೀಮಂತಿಕೊಳ್ತಕ್ಕಂಥ ಶ್ರೇಷ್ಠ ಹೆಣ್ಮಗಳು, ಅತ್ಯಂತ ಪರಮ ಭಕ್ತಳು ಆ ಹೆಣ್ಮಗಳು. ಅದಕ್ಕೆ ಸಮಗಾರ ಭೀಮಂ ಅಂತ ಕಿನ್ನೆಸರು. ದೇವರು ಎಂದೂ ಯಾರ ಜಾತಿ ನೋಡಂಗಲ್ಲಂತ, ಅವ್ರ ಮನೇನ ಜ್ಯೋತಿ ನೋಡ್ತಾನಂತ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ಜಾತಿ ಎನಬೇಡ, ಜಾತಿಗೆ ಒಲಿದಾತನೇ ದೇವ ಕೇಳು. ಎಲ್ಲರಿಗೂ ಮೈಯಲ್ಲಿರ್ತಕ್ಕಂಥ ರಕ್ತ ಒಂದೇ, ಎಲ್ಲರೂ ಉಸಿರಾಡೋದು ಒಂದೇ, ಎಲ್ಲರೂ ನೋಡೋದು ಆಕಾಶ ಒಂದೇ, ಎಲ್ಲರೂ ಕುಂತು ಭೂಮಿ ಒಂದೇ, ಉಣ್ಣುವುದೊಂದೇ ಅನ್ನ, ನೋಡುವುದೊಂದೇ ಆಕಾಶ, ಕೂಡುವುದೊಂದೇ ಭೂಮಿ, ಆಡುವುದೊಂದೇ ಉಸಿರು. ಇಷ್ಟಿರಲಿಕ್ಕೆ ಎಲ್ಲಿಂದ ಬಂತು ವೈಷಮ್ಯ ಮಂಕುತಿಮ್ಮ ಅಂತ ಕೇಳ್ತಾರೆ. ಆ ಸಮಗಾರ ಭೀಮವ್ವ ಹೆಣ್ಮಗಳು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ನಿಂತಿದ್ಲಂತ. ಬಾಜು ಮುನುಗ್ಲಕತ್ತಾರ, ಹಾ ನೋಡಿದ್ರಂತ ಇಲ್ಲೊಬ್ಬ ಯಾರೋ ಮಹಾತ್ಮರು ಬಂದಾರ. ಯಪ್ಪ ನೀ ಯಾರೀ ಅಪ್ಪ? ನಾನು ನವಲುಗುಂದ ನಾಗಲಿಂಗ, ಇದೇ ಊರ. ಏನಾಗಿದೆಯಪ್ಪ? ಭೀಮವ್ವ ನೀ ಭೀಮವಲ್ಲ? ಹೌದಪ್ಪ ನಾನೇ ಭೀಮವ್ವ. ಸ್ವಲ್ಪ ಇಲ್ಲಿ ಬಾ ಅಂತ ಕರೆದ್ರಂತೆ. ಅಪ್ಪ ನಿನ್ನ ಬಲ್ಲಿ ಹೆಂಗೆ ಬರಲಿ, ಬಾ ಇಲ್ಲಿ ಬಾ. ಬಗಲಾಗ ಬಂದು ನಿಂತ್ಲಂತ ಅಜ್ಜೋರು ಬಗಲಾಗ ಬೆಂಕಿ ಬೆಂಕಿ ಸಿಡದಂಗಾಯ್ತಂತ ಮೈಗೆ, ಆಕಿನ ಮೈಗೆ, ಯಾಕಂದ್ರೆ ಜ್ವರ ಅಷ್ಟಿದ್ದು. ಅವರು ಮೈಯನ್ನು ಉಸಿರಾಡಿದ್ರೆ ಆ ಉಸಿರಿನಿಂದ ಆಕಿನ ಮೈಗೆ ಬೆಂಕಿ ಹತ್ತಿದಷ್ಟು ಜ್ವರ. ಅಪ್ಪ ಎಷ್ಟು ಜ್ವರ ಬಂದವಯ್ಯಪ್ಪ ನಿನಗೆ, ಯಾರೂ ನಿನಗೇನೋ ನೀರು ಕುಡಿಸವಲ್ರೇನು, ಗಂಜಿ ಕುಡಿಸೋಲ್ರೂ. ಯಪ್ಪ ಎಂಥ ಜ್ವರ ಯಪ್ಪ ಅಂತ ತಿಳ್ಕೊಂಡು ಹೋಗಿ ಆ ಗುಡಿಯಾಗೆ ಶಿವನ ಮೂರ್ತಿ ಇತ್ತಂತ. ಯಪ್ಪ ಶಿವ, ಹೇ ಶಿವನೇ, ನಾಗಲಿಂಗ ಅಜ್ಜಿಗೆ ಜ್ವರ ಬಂದಂಗೆ ಕಾಣ್ತಾವ, ಭಾಳ ತ್ರಾಸಾಗ್ಯದಪ್ಪ, ಅವನು ಜ್ವರ ಕಡಿಮೆ ಮಾಡಂತ ಬೇಡ್ಕೊಂಡ್ಲಂತ, ಅವನು ತ್ರಾಸು ಕಡಿಮೆ ಮಾಡಂತ ಬೇಡ್ಕೊಂಡ್ಲಂತ. ಅವಾಗ ಅದು ಕೇಳಿದ್ರಂತ ನಾಗಲಿಂಗ ಅಜ್ಜ, ಏ ಭೀಮವ್ವ ಇಲ್ಲಿ ಬಾಯ್, ಇಲ್ಲಿ ಬಾಯ್, ಬಾ ಭೀಮಿ ಇಲ್ಲಿ ಬಾ, ಬಾಯ್ ಇಲ್ಲಿ ಬಾಯ್. ಅವ್ರ ಮಾತು ಹಿಂಗೆ ರೀ, ಯಾಕೆ ಅಜ್ಜ ಆ ಒಳಗೆ ಕುಂತಾನೆ, ಶಿವನಿಗೆ ಏನು ಬೇಡ್ಕೊಂಡು, ಏನು ಬೇಡ್ಕೊಂಡು? ಯಪ್ಪ ನಿನಗೆ ಆರಾಮಾಗಲಿ ಅಂತ ಬೇಡ್ಕೊಂಡಿನಿ. ಏ ಭೀಮವ್ವ ಹುಚ್ಚಿ, ಬುದ್ಧಿಗಿದ್ದ್ಯಾದ, ನನಗೆ ಜ್ವರ ಬಂದವ, ಆ ಒಳಗೆ ಕುಂತು ಶಿವನಿಗೆ ಬೇಡ್ಕೊಂತಿ, ಏನು ನಾಗಲಿಂಗ ಆರಾಮಾಗಲಿ ಅಂತ.
ಅವೇನಾರ ಮಾಡ್ತಾನೆ ನನಗ, ಅವೇನಾರ ಮಾಡ್ತಾನೆ. ಯಾರನ್ನ ಬಂದು ಹಾಲು ಹಾಕಿದ್ರೂ ಗೊತ್ತಾಗಂಗಿಲ್ಲ, ಯಾರನ್ನ ಬಂದ್ರೆ ನೀರು ಹಾಕಿದ್ರೂ ಗೊತ್ತಾಗಂಗಿಲ್ಲ, ಒಂದು ನಾಯಿ ಬಂದು ಏನು ಮಾಡಿದ್ರೂ ಗೊತ್ತಾಗಂಗಿಲ್ಲ. ಅವೇನು ನನ್ನ ಜ್ವರ ಕಡಿಮೆ ಮಾಡ್ತಾನೆ ಭೀಮಿ. ನನ್ನ ಜ್ವರವನ್ನು ಕಡಿಮೆ ಮಾಡ್ತಕ್ಕಂಥ ಔಷಧ ನಿನ್ನಬಲ್ಲಿ ಅದ. ನನ್ನ ಬಲ್ಲಿ ಏನದಪ್ಪ, ನನ್ನ ಬಲ್ಲಿ ಏನದ, ಭಾಳ ಕೆಟ್ಟ ಜ್ವರ ಬಂದವ ನನಗೆ. ಯಾವ ಡಾಕ್ಟ್ರು ಯಾವ ಔಷಧ ತೊಗೊಂಡ್ರು ನನ್ನ ಜ್ವರ ಕಡಿಮೆ ಆಗಂಗಿಲ್ಲ, ನಾ ಸಾಯ್ತೀನಿ. ನನ್ನ ಔಷಧ ಹೇಳಪ್ಪ, ನಾ ಏನು ತರಲಿ ಹೇಳು? ಗಂಜಿ ಮಾಡ್ಕೊಂಬರಲೆ, ಬಿಸಿ ರೊಟ್ಟಿ ಮಾಡ್ಕೊಂಬರಲೆ, ಯಾವುದನ್ನು ಗುಡ್ಡಕ್ಕೆ ಹೋಗಿ ಒಂದು ಔಷಧ ಹೇಳಿ ತೊಗೊಂಬರಲೆ. ನೀ ಏನಂತ ಹೇಳಿ, ಅಪ್ಪ ನನ್ನ ಪ್ರಾಣ ಕೊಡಂದ್ರೆ ಕೊಡ್ತೀನಿ ಹೇಳು ಮಹಾತ್ಮ ಪುಣ್ಯಾತ್ಮ. ಏನು ಭೀಮವ್ವ, ನಾ ಕೇಳಿದ್ದು ನೀ ಕೊಡಬೇಕು. ಏನು ಹೇಳಪ್ಪ, ನಿನ್ನ ಜ್ವರ ಕಡಿಮೆ ಆಗ್ತಕ್ಕಂಥ ಔಷಧ ನನ್ನ ಬಳಿ ಯಾವ್ದಂತಿದ್ದೀ, ಎಲ್ಲಿಗೆ ಹೋಗಿ ತರಲಿ, ಏನು ಮಾಡಿ ತರಲಿ ಹೇಳು ತಂದೆ. ನನಗೆ ಆಣಿ ಮಾಡಂದ್ರು, ನನಗೆ ಆಣಿ ಮಾಡಂದ್ರು. ಯಪ್ಪ ಆಣಿ, ಅದಕ್ಕೆ ನೀ ಹೇಳು ಏನು ಬೇಕು. ನನಗೆ ಪ್ರಮಾಣ ಮಾಡಿ ಕೊಡ್ತೀನಿ, ತಂದು ಕೊಡ್ತೀನಿ, ನಾ ಬದುಕಬೇಕು. ಆಕೆ ಆಣಿ ಮಾಡಿದ್ಲಂತ. ಆಯ್ತಪ್ಪ, ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿನ್ನ ಆರಾಮ ಮಾಡ್ತೀನಿ. ಏನು ಹೇಳು ಅಂದಾಗ ನಾಗಲಿಂಗಜ್ಜ ಕೇಳಿದರಂತ, ಏನು ಭೀಮವ್ವ ಆಣಿ ಮಾಡಿದಿ ಗೊತ್ತಿರಲಿ? ಏನು, ಏನಿಲ್ಲ, ನನ್ನ ಜ್ವರ ಕಡಿಮೆ ಆಗ್ಬೇಕಾದ್ರೆ ನನ್ನ ಬಳಿ ಒಂದು ಔಷಧ ಅದ, ಇದನ್ನು ಕಲಿಸಿ ಕುಡಿಸ್ಬೇಕು. ಏನು ತರಲಿ ಹೇಳಪ್ಪ ಅಂದಾಗ, ಏನಿಲ್ಲ, ನಿನ್ನ ಎದೆಯ ಹಾಲಿನೊಳಗೆ, ನಿನ್ನ ಎದೆಯ ಹಾಲಿನೊಳಗೆ ಈ ಔಷಧ ಕಲಿಸಿ ಕುಡಿಸಿದ್ರೆ ನನಗೆ ಜ್ವರ ಕಡಿಮೆ ಅಥವಾ ನಾ ಬದುಕ್ತೆ ಶಾಂತ. ಯಪ್ಪ ಎಂಥ ಮಾತ್ಯಪ್ಪ, ಯಪ್ಪ ನಂದು ಮದುವೆನೇ ಆಗಿಲ್ಲ, ನಂದು ಲಗ್ನನೇ ಆಗಿಲ್ಲ. ಯಪ್ಪ ಲಗ್ನ ಆಲಾರದ ಹೆಣ್ಮಕ್ಕಳು ಎದೆಯೊಳಗೆ ಎಂದನ ಹಾಲು ಬರ್ತವೇನು, ಬಂದವೇನು? ಕೂಸು 9 ತಿಂಗಳು ತಾಯಿ ಹೊಟ್ಟೆಯಾಗಿದ್ದಾಗ ತಾಯಿ ಎದೆ ಹಾಲು ಇನ್ನೂ ಬಂದಿರಂಗಿಲ್ಲ, ಕೂಸು ಭೂಮಿಗೆ ಬಿದ್ದ ತಕ್ಷಣ ಹಾಲು ಬರ್ತವ. ದೇವರ ಸೃಷ್ಟಿ ಹೆಂಗದು, ಭಗವಂತನ ಸೃಷ್ಟಿ. ನೀ ಮಾಡಿದ ಆಟ ಇನ್ನಾರಿಗೂ ತಿಳಿಯದು ನೋಡ ಬಸವಣ್ಣ, ಆ ಭಗವಂತನ ಆಟ. ಈ ಆಕಳ ಕರ ಇರ್ತದೆ, ಆಕಳ ಕೆಚ್ಚಲ್ದಾಗ ಹಾಲು ಇರ್ತಾವ, ಆಕಳು ಕೆಚ್ಚಲದಾಗ ಇದು ಇಂಜೆಕ್ಷನ್ ಇರ್ತದೆ, ಏನಂತ ಸಿರಿಂಜ್, ಆಕಳು ಕೆಚ್ಚಲಿಗೆ ಸಿರಿಂಜ್ ಹಿಂಗೆ ಒತ್ತರಿ, ಸಿರಿಂಜ್ ಹಾಕಿ ಹಿಂಗೆ ಜಗ್ಗ್ರಿ, ಹಾಲು ಬರೋಂಗಿಲ್ಲ, ರಕ್ತ ಬರ್ತದೆ. ಆದರೆ ಕರ ಕುಡಿದ್ರೆ ಹಾಲು ಬರ್ತದೆ. ಎಷ್ಟು ಆಶ್ಚರ್ಯ ಭಗವಂತನ ಆಟ. ಹೇಳಿ ಭೀಮವ್ವ, ನಿನ್ನ ಎದೆಯ ಹಾಲನ್ನು ತೆಗೆದು ನನ್ನ ಔಷಧ ಕುಡಿಸ್ತೇ ಹೆಂಗೆ? ಯಪ್ಪ ನನಗೆ ಮದುವೆ ಆಗಿಲ್ಲ, ಯಪ್ಪ ನಾ ಎಲ್ಲಿಂದ, ನನ್ನ ಎದೆಗೆ ಹಾಲು ಎಲ್ಲಿಂದ ಬರ್ತಾವ ಹೇಳು, ಇದು ಎಂಥ ಪರೀಕ್ಷೆ ಕಾಲ ಅಂದಾಗ ನಾಗಲಿಂಗಜ್ಜ ಹೇಳಿದ್ರಂತ, ಭೀಮವ್ವ ಆಯ್ತಪ್ಪ ಅಂತ ಇಷ್ಟೇನು, ನೀನು ನಿನ್ನಿಷ್ಟ ಸ್ವಾಮಿ ಅಂತ ಇಷ್ಟೇನು, ಅದು ಹಾಲು ಹೆಂಗೆ ಬರ್ತಾವ ಗೊತ್ತಿಲ್ಲ. ಆಯ್ತಪ್ಪ ನಿನ್ನಿಷ್ಟ, ನನ್ನ ಎದೆ ಹಾಲು ಕುಡಿಬೇಕಂತ ನಿನ್ನ ಮನಸ್ಸಿನಾಗ ಬರೆದಿತ್ತು, ಭಗವಂತನ ಮನಸ್ಸಿನಾಗ ಬರೆದಿತ್ತು, ಮೌನೇಶ್ವರನ ಶಿವನ ಮನಸ್ಸಿನಾಗ ಬರೆದಿತ್ತು ಅಂದ್ರೆ ನಾನು ಯಾರಂತ ನೀ ಇಷ್ಟೇನು. ಆವಾಗ ಸಮಗಾರ ಭೀಮವ್ವ ಕಣ್ಣು ಮುಚ್ಚಿ, ಅಪ್ಪ ನೀ ನೊಲಿದರೆ ಕೊರಡು ಕೊನರುವುದು, ನೀ ನೊಲಿದರೆ ಬರಡು ಹಯನಹುದು. ಆಯಿತು ಸ್ವಾಮಿ ನಿನ್ನಿಷ್ಟ, ಮದುವೆಯಾಗದಂಥ ಈ ಸಾಮಾನ್ಯ ಹೆಣ್ಣುಮಗಳ ಎದೆಯ ಹಾಲು ಕುಡಿಬೇಕಂತ ನಿನಗಿಷ್ಟ ಆಗಿದ್ದರೆ, ಒಳಗಿರ್ತಕ್ಕಂಥ ಶಿವನ ಇಷ್ಟ ಆಗಿದ್ದರೆ ಅದು ನಿನ್ನಿಷ್ಟ ಅವನಿಷ್ಟ. ಕೈ ಮುಗಿದ್ಲಂತ, ಆಯಿತು ಭೀಮವ್ವ ನನಗೆ ಬಹಳ ಸಂತೋಷ ಆಯಿತು, ನಿನ್ನ ಎದೆ ಹಾಲು ಕುಡಿಸ್ತೇನೆ ಅಂತ ನನಗಂದೆಲ್ಲ ಆಯಿತು ಅಂತ ತಿಳ್ಕೊಂಡು ನಾಗಲಿಂಗಜ್ಜ ಕಣ್ಣು ಮುಚ್ಚಿದ್ರೆ 3 ತಿಂಗಳು ಕೂಸಾದ್ರಂತ ನಾಗಲಿಂಗಜ್ಜ, 3 ತಿಂಗಳು ಕೂಸಾಗಿ ಸಮಗಾರ ಭೀಮವ್ವನ ಮುಂದೆ ಆಡ್ಲಕ್ಕತ್ತಿದ್ರಂತ ಎರಡು ಕಾಲೆತ್ತಿ. ಆಕೆಗೆ ಕಣ್ಣು ತುಂಬ ನೋಡಿದ್ರಂತ ಆ ಕ್ಷಣಕ್ಕೆ ಸಮಗಾರ ಭೀಮವ್ವ ಆ ಕೂಸನ್ನು ಎತ್ಕೊಂಡು
ತೊಡಿ ಮೇಲೆ ಮನಗಿಸ್ಕೊಂಡು ಸೆರಗನ್ನು ಮುಚ್ಚಿ ಹೊಟ್ಟೆ ತುಂಬ ಹಾಲು ಕುಡಿಸಿದ್ಲು. ಅಮೃತ ಸ್ವರೂಪವಾಗಿರ್ತಕ್ಕಂಥ ಹಾಲು, ಎದೆ ಹಾಲು ಅಮೃತ ಸ್ವರೂಪವಾಗಿರ್ತಕ್ಕಂಥ ಹಾಲು ಕುಡಿದು ಆ ಕೂಸನ್ನು ಹೊರಗೆ ತೆಗೆದು ಮಲಗಿಸಿದ್ರಂತ ಮತ್ತೆ ಮೊದಲು ಹೆಂಗಿದ್ರು ಹಂಗೇ ಆದ್ರಂತ ನಾಗಲಿಂಗಜ್ಜ. ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಬರ್ತವಂತ ನಾಗಲಿಂಗಜ್ಜನ ಕಣ್ಣಾಗ ಕೈ ಜೋಡಿಸಿದ್ರಂತ ಭೀಮವ್ವ. ಅಮ್ಮ ಭೀಮಾಂಬಿಕಾ, ಭೀಮವ್ವ ನನ್ನವ್ವ ನನ್ನ ಹಡದವ್ವ, ಜವಳಗೇರಿಯೊಳಗ ನನ್ನ ತಾಯಿ ನಾಗಮ್ಮ ಕುಡಿಸಿದ ಹಾಲು ಒಂದೇ, ಇವತ್ತು ನೀ ಕುಡಿಸಿದ ಹಾಲು ಒಂದೇ. ಯವ್ವ ನಾಗವ್ವ, ನನ್ನ ತಾಯಿ ನಾಗವ್ವನ ಸ್ವರೂಪ ನೀ. ಭೀಮವ್ವ ಯವ್ವ ನಾ ಬಿದ್ದೆ, ಯವ್ವ ನಾ ಬಿದ್ದೆ, ನಾ ಬಿದ್ದೆ ಯವ್ವ ನಾ ಬಿದ್ದೆ. ಭೀಮೋಗ ಭಾಳ ಆಶ್ಚರ್ಯ ಆಗ್ತದ, ಯಪ್ಪ ಎಲ್ಲಿ ಬಿದ್ದಿ, ಯಪ್ಪ ಎಲ್ಲಿ ಬಿದ್ದಿಯಪ್ಪ, ನಾ ಹೀ ನಿನಗೆ ಎಬಸ್ಲಕ್ ಬಿದ್ದೆ ನಾಗವ್ವ, ಬಿದ್ದೆ ಭೀಮವ್ವ, ನಾ ಬಿದ್ದೆವ ಬಿದ್ದೆ. ಯಪ್ಪ ಎಲ್ಲಿ ಬಿದ್ದಿ ಹೇಳಂದಾಗ ನಾಗಲಿಂಗಜ್ಜ ಹೇಳಿದಂತ, ನಿನ್ನ ಋಣದೊಳಗೆ ಬಿದ್ದ್ಯ, ನಿನ್ನ ಹಾಲಿನ ಋಣದೊಳಗೆ ಬಿದ್ದ್ಯ. ಎಷ್ಟು ಜನ್ಮ ಎತ್ತಿದ್ರು ಋಣ ತೀರಿಸಂಗಲ್ವ, ಅಂತ ಅಮೃತ ಕೊಡಿಸಿದಿ ಭೀಮವ್ವ. ಯಾರ ಮನೆಯೊಳಗನ ಒಂದು ಲೋಟ ಹಾಲು ಕುಡಿದ್ರ ಎಂದೂ ಮರಿಬಾರ್ದು, ಯಾರ ಮನೆಯೊಳಗನ ಒಂದು ಗ್ಲಾಸ್ ನೀರು ಕುಡಿದು ಬಂದ್ರೆ ಎಂದೂ ಮರಿಬಾರ್ದು. ಋಣದಾಗ ಬಿದ್ದಂಗೆ ಬಹಳ ದೊಡ್ಡದ್ರಿ ಋಣ ತೀರಿಸ. ನಾವು ಯಾವತ್ತೂ ಕೂಡ ಎಲ್ಲರಿಗೂ ಋಣಿಯಾಗಿರ್ಬೇಕು. ಯಾರದ ಋಣ ತೀರಿಸಿನ ದೇವ್ರ ಗಾಳಿ ಕೊಟ್ಟನು, ಇದು ಲೈಟ್. ಮುಂಜಾನೆ ದಿಗಳಲ್ಲಿ ಸೂರ್ಯ ಬರ್ತಾನೆ, ರಾತ್ರಿ ಚಂದ್ರ ಬರ್ತಾನೆ, ತಿಂಗಳಿಗೊಮ್ಮೆ ಬಿಲ್ ಬರ್ತದನು, ಲೈಟಿನ ಬಿಲ್ ಬರ್ತದೆ ನೋಡ್ರಿ. ತಿಂಗಳಿಗೆ 3,000-4,000 ಲೈಟಿನ ಬಿಲ್ ಬರ್ತದೆ, ಈ ಲೈಟಿಗೆ ಬಿಲ್ ಬರ್ತದೆ. ಸೂರ್ಯನಿಗೆ ಯಾರು ಬಿಲ್ ಕೊಡ್ತಾರೆ? ಋಣ ತೀರಿಸ್ತೀವನ್ನ ಸೂರ್ಯನ ಋಣ, ಚಂದ್ರನ ಋಣ. ನಾವು ಕಾರ್ನಾಗ ಹೊಂಟಿರ್ತೀವಿ, ಹವಾ ಕಡಿಮೆ ಆಗ್ತದೆ, ಹವಾ ಹಾಕಿಸ್ತೀವಿ, ಗಾಳಿ ಹಾಕಿಸ್ತೀವಿ, ಇಷ್ಟೆಲ್ಲ ಗಾಳಿ ಆದಲ್ಲ, ಇದೇನು ಪಂಚರ್ ಆತ? ಅದಕ್ಕೆ ಒಬ್ಬ ಜ್ಞಾನಿ ಹೇಳ್ತಾನ, ಎಷ್ಟು ಮನುಷ್ಯನ ಮನಸ್ಸಂದ್ರ ಕೋಟಿ ಸೂರ್ಯದಷ್ಟು ಬೆಳಕನ್ನು ಕೊಡ್ತಕ್ಕಂಥ ಭಗವಂತ ನಿನ್ನ ಮುಂದೆ ದೀಪ ಹಚ್ಚುವ ಹುಚ್ಚು ನಾನು. ಕೋಟಿ ಸೂರ್ಯ ಪ್ರಕಾಶ ಬೆಳಕು ಕೊಡ್ತಕ್ಕಂಥ ಭಗವಂತ ನಿನ್ನ ಗರ್ಭಗುಡಿಯೊಳಗೆ ದೀಪವನ್ನು ಹಚ್ಚುವಂಥ ಹುಚ್ಚ ನಾನು. ಜಗತ್ತಿಗೆಲ್ಲ ಸಾವಿರಾರು ಗಿಡಗಳ ಕೊಡುವ ಮೂಲಕವಾಗಿ ನೆರಳನ್ನು ಬಿಸಿಲನ್ನು ಕೊಡ್ತಕ್ಕಂಥ ಭಗವಂತ ನಿನಗೆ ಛತ್ರಿ ಹಿಡಿಯುವ ಹುಚ್ಚ ನಾನು. ಎಷ್ಟು ಚಂದ ಹೇಳ್ತಾರ. ಸಪ್ತ ಸಾಗರ ಸಮುದ್ರ ನದಿ ನೀರು ಕೆರೆ ಹಳ್ಳ ಕೊಡ್ತಕ್ಕಂಥ ಭಗವಂತ ನಿನ್ನ ತಲೆಯ ಮೇಲೆ ಒಂದು ಕೊಡವನ್ನು ನೀರು ಹಾಕುವಂಥ ಹುಚ್ಚ ನಾನು. ನಮ್ಮದು ಬರೀ ಹುಚ್ಚರು ಆಟ ದೇವ್ರನ್ನ ತೊಗೊಂಬರೋದು. ಅದಕ್ಕೆ ದೇವ ಗೊಂಬೆ ಪೂಜೆ ಆಟ ಅಂತ, ದೇವ್ರು ಅನ್ನೋದು ಗೊಂಬೆ, ಪೂಜೆ ಅನ್ನೋದು ಒಂದು ಆಟ ಅಂತ. ಅದಕ್ಕೆ ತಾಯಿ ನಿನ್ನ ಋಣದೊಳಗೆ ನಾ ಬಿದ್ದ್ಯ ಅಂತ ಹೇಳಿದ್ರಂತ. ಅವತ್ತಿನಿಂದ ನಾನೆಲ್ಲಿ ಹೋಗಂಗಲ್ಲ, ನಿನ್ನ ಬಿಟ್ಟು ನನ್ನ ಬಿಟ್ಟು ನೀ ಹೋಗಬಾರ್ದು ತಾಯಿ, ನಿನ್ನ ಬಿಟ್ಟು ಒಂದು ಕ್ಷಣ ನಾನಿರಲ್ಲ ಅಂತ ತಿಳ್ಕೊಂಡು ತಾಯಿ ಮತ್ತು ಮಗನ ಸಂಬಂಧದಲ್ಲಿ ನಾಗಲಿಂಗಂದು ಮತ್ತು ಭೀಮವನ ಸಂಬಂಧ ಬೆಳೀತದೆ. ಊರಾಗ ನೋಡೋರೆಲ್ಲ ಮಾತಾಡಿದ್ರಂತ, ಅವ ನವ್ರಿಗೊಂದು ನಾಗಲಿಂಗ ಹಾನಲ್ಲ, ಸಮಗಾರ ಭೀಮವನ ಸಂಗಟ ಸಂಬಂಧ ಆದಂತ ಒದರ್ಲಾಕ್ ಶುರು ಮಾಡಿದ್ವಂತ. ಈ ಸಂಬಂಧ ಏನಿರ್ತದ, ನಾಗಲಿಂಗಜ್ಜ ಭೀಮವನ ಸಂಗಟ ಹೆಂಗೆಂಗೆ ವರ್ತನೆ ಮಾಡ್ತಾರ, ಜನ ಏನು ಮಾತಾಡ್ತಾರ, ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ.